ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಯೋಧ್ಯೆಯ ಶ್ರೀರಾಮನ ದರ್ಶನ ಮಾಡಲು 48 ದಿನಗಳ ನಡೆಯುತ್ತಿರುವಂತಹ ಮಂಡಲ ಪೂಜೆ ಒಳಗೆ ಹೋಗುತ್ತಿರುವಂತಹ ಚಾಮರಾಜನಗರ ಜಿಲ್ಲೆಯ 37 ಕರ ಸೇವಕರು ಕೊಳ್ಳೇಗಾಲದಿಂದ 4 ಕರ ಸೇವಕರುಗಳು ತೆರಳುತ್ತಿರುವ ಹಿನ್ನೆಲೆಯಲ್ಲಿ ಇಲ್ಲಿನ ಕೊಳ್ಳೇಗಾಲ ರಾಜರಾಜೇಶ್ವರ ಕಲ್ಯಾಣ ಮಂಟಪದಲ್ಲಿ ಈ ದಿನ ಅವರಿಗೆ ಶುಭ ಹಾರೈಸುವುದರ ಮೂಲಕ ಇಲ್ಲಿನ ಕಾರ್ಯಕರ್ತರುಗಳು, ಮುಖಂಡರುಗಳು, ಅವರ VHP ಮುಖಂಡರುಗಳು, RSS ಮುಖಂಡರುಗಳು ಅವರಿಗೆ ಗೌರವ ಸಮರ್ಪಣೆ ಮಾಡುವುದರ ಮೂಲಕ ಬೀಳ್ಕೊಡುಗೆ ಕೊಟ್ಟರು. ಈ ದಿನ ಅವರು ಹೊರಟಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಕೊಳ್ಳೇಗಾಲ ಹಿರಿಯ BJP ಮುಖಂಡರು, ಮಾಜಿ ಪುರಸಭಾ ಸದಸ್ಯರು, ಮಾಜಿ VHP ಕಾರ್ಯದರ್ಶಿಗಳಾದಂತಹ ನಿರಂಜನ್ ಟೆಕ್ಸ್ಟೈಲ್ ವಿ ರವೀಂದ್ರ ಹಾಗೂ ಹಿರಿಯ RSS ಮುಖಂಡರಾದಂತಹ ಸತ್ಯಗಲ ರವಿಶಂಕರ್ ಮತ್ತು ಬೆಂಡಳ್ಳಿ ಶಿವಕುಮಾರ್ ಮತ್ತು ಶಾಗ್ಯ ಶಂಕರಪ್ಪ ಸೇರಿದಂತೆ 4 ಹೊರಡುತ್ತಿರುವ ಹಿನ್ನೆಲೆ ಇವತ್ತು ರಾತ್ರಿ ಅಂದರೆ ಶುಕ್ರವಾರ ದಿನಾಂಕ 16 ಫೆಬ್ರವರಿ 16 ಹೊರಟು ಗುರುವಾರ ರಾತ್ರಿ ವಾಪಸ್ ಬರ್ತಾರೆ. ಅವರು ಮಧ್ಯಂತಹ ಕರಸೇವಕರು ಆ ಕರಸೇವಕರಿಗೆ ಆಹ್ವಾನ ನೀಡಿ ಅವರನ್ನ ಅವರಿಗೆ ಅಯೋಧ್ಯ ದರ್ಶನ ಮಾಡಿಸಬೇಕೆಂದು ನಿರ್ಧರಿಸಿತು. ಅದರ ಪ್ರಕಾರ ನಮ್ಮ ಕೊಳ್ಳೇಗಾಲ ತಾಲೂಕು ವಿಶ್ವ ಹಿಂದೂ ಪರಿಷತ್ನಿಂದ 4 ಜನ ಕರಸೇವಕರು ಆಯ್ಕೆಯಾಗಿದ್ದಾರೆ. ಅವರು ಯಾರೆಂದರೆ ವಿ ರವೀಂದ್ರ, VHP ಮಾಜಿ ಕಾರ್ಯದರ್ಶಿಗಳು, ರವಿಶಂಕರ್ ಕರಸೇವಕರು, ಶಿವಕುಮಾರ್ RSS ಪ್ರಚಾರಕರು ಮತ್ತು ಶಂಕರಪ್ಪ ಶಾಗ್ಯ ಇವರುಗಳು ಈ ಒಂದು ಆ ಕರಸೇವೆಯಲ್ಲಿ ನಾನೇನಪ್ಪ ಅಂದ್ರೆ ಕೇವಲ ವೀಕ್ಷಕನಾಗಿದ್ದೆ, ನಾನು ಪಾಲ್ಗೊಂಡಿರಲಿಲ್ಲ. ಕೇವಲ ಇವರ ಚಟುವಟಿಕೆಗಳನ್ನು ನಾನು ಗಮನಿಸ್ತಾ ಇದ್ದೆ, ಯಾಕೆಂದ್ರೆ ನಾನು ಒಬ್ಬ ಸರ್ಕಾರಿ ಸೇವಕನಾಗಿದ್ದೆ. ಅಂತಹ ಸಂದರ್ಭದಲ್ಲಿ ನಾನು ನೇರವಾಗಿ ಭಾಗವಹಿಸಲು ಸಾಧ್ಯ ಆಗಿಲ್ಲ. ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ನಮ್ಮ ರವೀಂದ್ರ ಅವರು ಇಲ್ಲಿ ಆ ಒಂದು ರಥಯಾತ್ರೆ ಸಂದರ್ಭದಲ್ಲಿ ಒಬ್ಬರೇ ಯಾರು ಸಹ ಒಂದು ಬೆಂಬಲ ಕೊಟ್ಟಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಪೂರ್ತಿ ನಮ್ಮ ಕೊಳ್ಳೇಗಾಲ ತಾಲೂಕಿನಲ್ಲಿ ಮತ್ತು ಕೊಳ್ಳೇಗಾಲ ಪಟ್ಟಣದಲ್ಲಿ ಅತ್ಯಂತ ಹೆಚ್ಚು ಶ್ರಮವಹಿಸಿ ರಥಯಾತ್ರೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅದೇ ರೀತಿ ರವಿಶಂಕರ್ ಅವರು ಸಹ ಅದಕ್ಕೆ ಒತ್ತಾಸೆಯಾಗಿ ಹಲವು ಕಾರ್ಯಕ್ರಮಗಳಲ್ಲಿ ತುಂಬಾ ಹೆಚ್ಚಿನ ಬೆಂಬಲವನ್ನ ಮತ್ತು ಶ್ರಮವನ್ನು ವಹಿಸಿದ್ದಾರೆ. ಇಂತಹ ಕರಸೇವಕರಿಗೆ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಅವರಿಗೆ ಅಯೋಧ್ಯ ದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ದಿವಸ ಅವರು ಅಯೋಧ್ಯೆಗೆ ತೆರಳುತ್ತಿದ್ದಾರೆ. ಈ ತೆರಳುತ್ತಿರುವಂತಹ ಸಂದರ್ಭದಲ್ಲಿ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಶುಭವನ್ನು ಹಾರೈಸುತ್ತೇನೆ. ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸಿದಂತಹ ನಿರಂಜನ್ ರವೀಂದ್ರ ಅವರಿಗೆ ಮತ್ತು ಸತ್ಯ ರವಿಶಂಕರ್ ರಾಜರಿಗೆ ಈ ಸಂದರ್ಭದಲ್ಲಿ ಅವರಿಗೆ ಗೌರವ ಸಮರ್ಪಣೆ ಮಾಡುವುದರ ಮೂಲಕ ಶುಭ ಹಾರೈಸಲಾಯಿತು. ರಾಜರಾಜೇಶ್ವರಿ ಕಲ್ಯಾಣ ಮಂಟಪ ಅಧ್ಯಕ್ಷರಾದಂತಹ ಮಂಜುನಾಥ ರಂಗಸ್ವಾಮಿ, ಶಿವರಾಮ ಹ್ಯಾಂಡ್ ಪೋಸ್ಟ್ ಮಹಾದೇವ್, ಶ್ರೀಮತಿ ನಾಗಮ್ಮ ಮಹಾದೇವ್, ಶ್ರೀಮತಿ ಶುಭಮಂಗಳ ರವಿಶಂಕರ್ ವರಪ್ರಸಾದ್, VHP ಕೊಳ್ಳೇಗಾಲ ಕಾರ್ಯದರ್ಶಿಯಾದಂತಹ ಕೃಷ್ಣಮೂರ್ತಿ, ಮಹೇಶ್, ಶಾಂತರಾಜು, ಸುಜನ್ ಸೇರಿದಂತೆ ಚಾಮರಾಜನಗರ ಜಿಲ್ಲಾ BJP ಎಸ್ಸಿ ಮೋರ್ಚಾ ಮಾಜಿ ಉಪಾಧ್ಯಕ್ಷರಾದಂತಹ ಮಾದೇಶ್ ಲಿಂಗಣಾಪುರ ಸೇರಿದಂತೆ ಅನೇಕ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದ ಅವರಿಗೆ ಶುಭ ಹಾರೈಸಿದ್ದಾರೆ. ಜೈ ಶ್ರೀರಾಮ್. ನಾನು 92 ಕರೆಸೇವೆಗೆ ಪಾಲ್ಗೊಂಡು ಕರೆಸೇವೆಯಲ್ಲಿ ಭಾಗವಹಿಸಿದ್ದರಿಂದ ಇಂದು ನನ್ನನ್ನು ಇವಾಗ ಅಯೋಧ್ಯೆ ರಾಮ ಮಂದಿರಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದಿಂದ ನನ್ನನ್ನು ಗುರುತಿಸಿ ಕಳಿಸುತ್ತಿದ್ದಾರೆ. ಆದ್ದರಿಂದ ನಾನು ಅವರಿಗೆಲ್ಲರೂ ಚಿರಋಣಿಯಾಗಿದ್ದೇನೆ. ಜೈ ಶ್ರೀರಾಮ್. ಶ್ರೀರಾಮ್, ಏನು 500 ವರ್ಷಗಳ ಹಿಂದೆ ಅಯೋಧ್ಯೆಯಲ್ಲಿ ಶ್ರೀರಾಮ ಜನಿಸಿದ ಜನ್ಮ ಸ್ಥಳದಲ್ಲಿ ಅವರ ಭವ್ಯ ಮಂದಿರ ಇತ್ತು. ದಾಳಿಕೋರರಿಂದ ಹಾನಿಗೊಳಗಾಗಿ ಅಪವಿತ್ರ ಆಗಿದ್ದಂತಹ ಮಂದಿರವನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೋಸ್ಕರ 500 ವರ್ಷಗಳಿಂದ ಸತತವಾಗಿ ಹಿಂದೂಗಳು ಹೋರಾಟ ಮಾಡಿ ಲಕ್ಷಾಂತರ ಜನ ಬಲಿದಾನ ಆಗಿರುತ್ತೆ. ಈ 500 ವರ್ಷಗಳ ನಿರಂತರ ಹೋರಾಟ ಬಲಿದಾನಗಳ ಫಲವಾಗಿ ಏನು ಕಳೆದ ತಿಂಗಳು 22 ಭವ್ಯವಾದ ರಾಮ ಮಂದಿರ ಈ ಹಿಂದೂ ಸಮಾಜಕ್ಕೆ ಅರ್ಪಣೆ ಆಯಿತು. ಈ ಒಂದು ಸಂದರ್ಭದಲ್ಲಿ ಹಿಂದೆ ಯಾರ್ಯಾರು ಹೋರಾಟ ಮಾಡಿದ್ರು ಈ ಒಂದು ರಾಮ ಜನ್ಮಭೂಮಿ ವಿಚಾರವಾಗಿ, ಮತ್ತು ಯಾರು ಕರಸೇವೆಗೆ ಹೋಗಿ ಅಲ್ಲಿ ಅವರ ಒಂದು ಪ್ರಾಣವನ್ನು ಪಣ ಇಟ್ಟು ಆ ಮಂದಿರ ನಿರ್ಮಾಣಕ್ಕೆ ಯಾರೆಲ್ಲ ಶ್ರಮ ವಹಿಸಿದ್ರು ಅವರೆಲ್ಲರನ್ನು ಗುರುತಿಸಿ ಈ ಒಂದು ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಬಜರಂಗ ದಳ ಈ ಒಂದು ಸಂಘಟನೆಗಳ ಮುಖಾಂತರ ಹಿಂದೆ ಕರಸೇವಕರು ಯಾರಿದ್ರು
ಮತ್ತು ನಿರಂತರವಾಗಿ ಯಾರು ಹೋರಾಟ ಮಾಡಿದರೋ ಅವರೆಲ್ಲರನ್ನು ಗುರುತಿಸಿ ಈ ರಾಷ್ಟ್ರದಲ್ಲಿ ಅವರಿಗೆಲ್ಲರಿಗೂ ಶ್ರೀರಾಮ ಮಂದಿರದ ಜನ್ಮಭೂಮಿಯಲ್ಲಿ ಹೊಸದಾಗಿ ನಿರ್ಮಾಣವಾಗಿರ್ತಕ್ಕಂತಹ ರಾಮ ಮಂದಿರದಲ್ಲಿ ಶ್ರೀರಾಮ ದೇವರ ಒಂದು ದರ್ಶನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟು ನಮಗೆಲ್ಲ ಕರೆ ಕೊಟ್ಟಿದ್ದಾರೆ. ಆ ಒಂದು ಸಂಘಟನೆ ಮುಖಾಂತರ ನಾವೆಲ್ಲ ಈ ದಿನ ಚಾಮರಾಜನಗರ ಜಿಲ್ಲೆಯಿಂದ ಸುಮಾರು ಒಂದು 37 ಜನ ಮತ್ತು ಮೈಸೂರು ಸುತ್ತಮುತ್ತ 4-5 ಜಿಲ್ಲೆಗಳಿಂದ 400 ಜನ ಈ ದಿನ ನಾವು ಮೈಸೂರಿನಿಂದ ಪ್ರಯಾಣವನ್ನು ರಾತ್ರಿ 11 ಗಂಟೆಗೆ ಪ್ರಾರಂಭ ಮಾಡ್ತಿದ್ದೇವೆ. ನಾವು ಸೋಮವಾರ ಮಧ್ಯಾಹ್ನ ಅಯೋಧ್ಯೆಗೆ 1 ಗಂಟೆಗೆ ತಲುಪ್ತೇವೆ ಮತ್ತು ಸೋಮವಾರ ಪೂರ್ತಿ ಮತ್ತು ಮಂಗಳವಾರ ರಾತ್ರಿ 8 ಗಂಟೆವರೆಗೂ ಅಯೋಧ್ಯೆಯಲ್ಲಿ ನಿರಂತರವಾಗಿ ನಮಗೆ ದರ್ಶನ ಮತ್ತು ಅಲ್ಲಿ ಯಾವ್ದಾದ್ರು ಸೇವೆ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಿರೋದಕ್ಕೆ ನಾವೆಲ್ಲ ನಿಜವಾಗ್ಲೂ ಭಾಳ ಖುಷಿಯಾಗಿದ್ದೇವೆ. ಈ ಏನು ಪ್ರಾರಂಭ ಆಗಿ ದೇವಸ್ಥಾನ 48 ದಿನಗಳ ಒಂದು ಮಂಡಳ ಪೂಜೆ ಒಳಗಡೆ ನಮಗೆ ಅವಕಾಶ ಸಿಕ್ಕಿರೋದು ನಮ್ಮ ಸೌಭಾಗ್ಯದು. ಸುಮಾರು 500 ವರ್ಷಗಳಿಂದ ಸತತ ಬಲಿದಾನ ಸಾಕಷ್ಟು ಜನ ಕೊಟ್ಟಿದ್ದಾರೆ. ಆ ಒಂದು ಫಲವಾಗಿ ಇವತ್ತು ಮಂದಿರ ಬಹಳ ಉನ್ನತ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಗ್ಗಳಿಕೆಯ ಒಂದು ಗುರುತಾಗಿ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ ಯಾರೇ ಆಗಲಿ ಪರೋಕ್ಷವಾಗಲಿ ಪ್ರತ್ಯಕ್ಷವಾಗಿ ಯಾರ್ಯಾರು ಅದಕ್ಕೆಲ್ಲ ಶ್ರಮವಹಿಸ್ತಿದ್ದಾರೆ ಅವರಿಗೆಲ್ಲ ಈ ಮುಖಾಂತರ ಅವರ ಪಾದಗಳಿಗೆ ನಾ ಸಾಷ್ಟಾಂಗ ನಮಸ್ಕಾರಗಳು ತಿಳಿಸುತ್ತಾ ಈ ಒಂದು ಪ್ರಯಾಣಕ್ಕೆ ಅನುವು ಮಾಡಿಕೊಟ್ಟಂತಹ ಹಿಂದೂ ಸಂಘಟನೆಗೆ ನಾವು ಚಿರಋಣಿ ಆಗಿರ್ತೇವೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾವ್ದು ಬರ್ತೀರಾ ಸರ್? ನಾವು ಗುರುವಾರ ಸಂಜೆ ಅಲ್ಲಿಂದ ಬುಧವಾರ ಮಂಗಳವಾರ ಸಂಜೆ ಹೊರಟು ಗುರುವಾರ ಇಲ್ಲಿ ವಾಪಸ್ ಬರ್ತೇವೆ. ಎಲ್ಲ ವಿಶ್ವ ಹಿಂದೂ ಪರಿಷತ್ತು ತಮ್ಮ ತಾವು ಎಷ್ಟು ಜನ ಹೋಗ್ತಾ ಇದ್ದೀರಿ? 4 ಜನ ಕೊಳ್ಳೇಗಾಲ ಮತ್ತು ಅನುರ್ಭಾಗಿಂದ ಹೋಗ್ತಾ ಇರೋ 4 ಜನ ಅವರ ನಿಮ್ಮೆಲ್ಲರ ನಿಮ್ಮ 4 ಜನರ ಜವಾಬ್ದಾರಿಗಳನ್ನು ವಿಶ್ವ ಹಿಂದೂ ಪರಿಷತ್ತು ಏನಾದರೂ ಜವಾಬ್ದಾರಿ ತಗೊಂಡು ನಿಮ್ಗೆ ಕರ್ಕೊಂಡು ಹೋಗೋದು ಬರೋದು ಆ ಥರ ವ್ಯವಸ್ಥೆ ಎಲ್ಲ ಮಾಡಿದ್ಯಾ? ಇಡೀ ಇದಕ್ಕೆ ರಾಷ್ಟ್ರೀಯ ಸಂಘ ಏನಿದೆ ಆ ಕಾರ್ಯಕರ್ತರು ಇದಕ್ಕೆಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಅಲ್ಲಿ ನಮ್ಗೆ ಉಳ್ಕೊಳ್ಳೋಕೆ ಮತ್ತು ಊಟ ವ್ಯವಸ್ಥೆಗೆ ಜೊತೆಗೆ ದರ್ಶನಕ್ಕೆ ಎಲ್ಲ ರೀತಿಯ ನಮಗೆ ಸೌಲಭ್ಯವನ್ನು ಮಾಡಲಿಕ್ಕೋಸ್ಕರ ಈ ನಿನ್ನೆನೇ ಒಂದು 20 ಜನ ಸ್ವಯಂ ಸೇವಕರಲ್ಲಿ ಅಯೋಧ್ಯೆ ತಲುಪಿದ್ದಾರೆ. ಕರ್ನಾಟಕದವರು ಕನ್ನಡ ಬಲ್ಲವರು ನಮಗೆಲ್ಲ ರೀತಿಯ ಸೌಲಭ್ಯವನ್ನು ಅಲ್ಲಿ ಮಾಡಿಕೊಡ್ತಾರೆ ಅಂತ ಒಂದು ಇದ್ರ ಮೇಲೆ ನಾವೆಲ್ಲ ಇದು ಪ್ರತಿದಿನ ಹೋಗ್ತಾ ಇದಾರ ಸರ್ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ? ಇಲ್ಲ, ಒಂದು ಡೇಟ್ ಫಿಕ್ಸ್ ಆಗಿತ್ತ? ನಿಮ್ಗೆ ಎಷ್ಟು ದಿನ ಆಯಿತು ಸರ್ ಡೇಟ್ ಫಿಕ್ಸ್ ಆಗಿ? ನಮಗೆ ದಿನಾಂಕ ನಿಶ್ಚಯ ಆಗಿ ನಮಗೆ 15 ದಿನ ಆಗಿದೆ. ಈ ಪ್ರಾರಂಭ ಯಾವತ್ತು ಜನವರಿ 22 ತಾರೀಕು ದೇವಸ್ಥಾನ ಓಪನ್ ಆಯಿತು. ಆ ತದನಂತರ ಎಲ್ಲ ರಾಷ್ಟ್ರದಲ್ಲಿ ಎಲ್ಲ ಜಿಲ್ಲೆ ಎಲ್ಲ ರಾಜ್ಯಗಳಿಂದ ಅವರೊಂದು ಟೈಮ್ ಟೇಬಲ್ ಹಾಕ್ಕೊಂಡು ಎಲ್ಲರಿಗೂ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅದ್ರ ಪ್ರಕಾರ ನಮ್ಮ ಚಾಮರಾಜನಗರ ಜಿಲ್ಲೆ ಮಂಡ್ಯ ಹಾಸನ ಕೊಡಗು ಮತ್ತು ಮೈಸೂರು ಜಿಲ್ಲೆಗೆ ಈ ದಿನ ಅವಕಾಶ ಲಭ್ಯವಾಗಿದೆ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ BJP ವತಿಯಿಂದ ಕೂಡ ಆ BJP ಕಾರ್ಯಕರ್ತರು ಕೂಡ ಅವರು ವ್ಯವಸ್ಥೆ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಜಿಲ್ಲೆ ಅವರು ನಾಳೆ ಅದಕ್ಕೆ ಪ್ರಯಾಣ ಮಾಡ್ತಿದ್ದಾರೆ. ಅವರು 92ರಲ್ಲಿ ತಾವು ಕರೆಸೇವೆಗೆ ಇಲ್ಲಿ ಕರೆಸೇವೆಗೆ ನಾನು ಹೋಗಿರಲಿಲ್ಲ. ನಮ್ಮ ರವಿಶಂಕರ್ ನಮ್ಮ ಸ್ನೇಹಿತರು ಹೋಗಿದ್ರು. ನಾನು ಇಲ್ಲಿ ನನಗೆ ಸಮಯ ಅವಕಾಶ ಇಲ್ಲದಿದ್ರು ಸಹ ವಿಶ್ವ ಹಿಂದೂ ಪರಿಷತ್ನ ಕಾರ್ಯದರ್ಶಿಯಾಗಿ ಮತ್ತು ಈ ರಾಮ ಜನ್ಮಭೂಮಿ ಹೋರಾಟದ ಒಂದು ಸಮಿತಿಯಲ್ಲಿ ಮುಖ್ಯಸ್ಥನಾಗಿ ಅವಾಗ ಜನಗಳನ್ನ ಕೇಂದ್ರೀಕರಿಸಿ ಕ್ರೋಢೀಕರಿಸಿ ಅವ್ರನ್ನ ಕಳಿಸ್ಲಿಕ್ಕೆ ವ್ಯವಸ್ಥೆ ನಾನು ಮಾಡಲಿಲ್ಲ, ಸ್ವಲ್ಪ ಮುಂಚೂಣಿಯಲ್ಲಿದ್ದೆ. ಅದನ್ನು ಈ ದಿನ ಅವ್ರು ಗುರುತು ಮಾಡಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಜವಾಗ್ಲೂ ನನಗೆ ಭಾಳ ಹೆಮ್ಮೆ ಆಗುತ್ತೆ, ಖುಷಿನೂ ಕೂಡ ಆಗ್ತದೆ. ಒಳ್ಳೆಯದಾಗಲಿ ಸರ್, ಆಲ್ ದಿ ಬೆಸ್ಟ್ ನಮಗೆ. ಶುಭ, ಥ್ಯಾಂಕ್ ಯು ಸರ್.